ಹಿರೆ ಹಡಗಲಿ. ಇದನ್ನು ಪೂರ್ವದಲ್ಲಿ ಹೊಸವೆಡಂಗಿಲೆ, ಹೊಸ ಹಡಗಲಿ ಎಂದು ಕರೆಯಲಾಗುತ್ತಿತ್ತು. ಮತ್ತು ಇಲ್ಲಿನ ಗಿಳಿಗಳು ಪಂಡಿತರ ಮಾತುಗಳನ್ನು ಮರುನುಡಿಯುತ್ತವೆ. ಮನೆಗಳು ದಾನ ಧರ್ಮದ ತವರು ಮನೆಗಳು ಎಂದು ಶಾಸನದ ಸಾಲುಗಳು ತಿಳಿಸುತ್ತವೆ. ಹಿರೆ ಹಡಗಲಿಯ ಕಲ್ಯಾಣ ಚಾಲುಕ್ಯರ ಐತಿಹಾಸಿಕ ಈ ಕಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಕ್ರಿಸ್ತಶಕ 1057ರ 1ನೇ ಸೋಮೇಶ್ವರನ ಕಾಲದ ಶಾಸನ, 6ನೇ ವಿಕ್ರಮಾದಿತ್ಯನ ಕಾಲದ 1108ರ ಶಾಸನ, ಹೊಯ್ಸಳ 2ನೇ ವೀರಬಲ್ಲಾಳನ ಕಾಲದ 1212ರ ಶಾಸನಗಳು ಕಂಡುಬರುತ್ತವೆ. ಹೊಯ್ಸಳರ ಶಾಸನ ತದನಂತರ ಅಂದರೆ ದೇವಸ್ಥಾನ ನಿರ್ಮಾಣವಾಗಿ ಹಲವು ವರ್ಷಗಳ ನಂತರ ಹೊಯ್ಸಳರ ಕಾಲದಲ್ಲಿ ಹೊರಡಿಸಲಾಗಿತ್ತು. ಪ್ರಸ್ತುತ ದೇವಸ್ಥಾನವು ಇತಿಹಾಸದಲ್ಲಿ ತ್ರೈಲೋಕ್ಯಮಲ್ಲ ಎಂದೇ ಪ್ರಸಿದ್ಧನಾದಂತಹ ಕಲ್ಯಾಣ ಚಾಲುಕ್ಯರ ದೊರೆ 1ನೇ ಸೋಮೇಶ್ವರನ ಕಾಲದ್ದು. 1057ರ ಈ ಶಾಸನ ಕಿರುಕಾವ್ಯದಂತಿದ್ದು ಇದರಿಂದ ನಮಗೆ ಹಲವು ವಿಚಾರಗಳು ತಿಳಿದು ಬರುತ್ತವೆ. ದೇಮರಸ ಎಂಬ 1ನೇ ಸೋಮೇಶ್ವರನ ಮಹಾಮತ್ತೆನು ಇದನ್ನು ನಿರ್ಮಿಸಿದನು. ಈ ದೇಗುಲವನ್ನ ಭೀಮೇಶ್ವರ, ದೇಮೇಶ್ವರ ದೇಗುಲ ಎಂದು ಕರೆಯಲಾಗಿದೆ. ಈ ಶಾಸನದಲ್ಲಿ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯನನ್ನು ಕುಮಾರ ಎಂದು ಕರೆಯಲಾಗಿದೆ. ಈ ಸುದೀರ್ಘ ಶಾಸನದ ಪ್ರಮುಖ ವಿಚಾರಗಳತ್ತ ಕಣ್ಣಾಡಿಸಿದರೆ ಮೊದಲು ಇದು ಶಿವಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಈಗಿನ ಹಿರೇಹಡಗಲಿ ಊರನ್ನು ಪಸವೆಡಂಗಿಲೆ ಎಂದು ದಾಖಲಿಸಿದೆ. ಪರಿಹಿಟ್ಟಿ ಬಪ್ಪನಿ ಬಪ್ಪನೆ ಕಡುಮುಳಿಸಿಂ ಗಂಗ ಪೆರ್ಮಾಡಿರಾಯನ್ ನಿರುತನ್ ತಾನೆಂದ ಚೋಳನ್ ಮದವನೊಡುಗಿದನ್ ಗೌಳನಳ್ಳಾಡಿದನ್ ಬರ್ಬರ ರಾಜನ್ ಗರ್ಭಮಂ ತಾನುಳಿದ ನಗಿದನಂದ್ರಂ ತೆರಳ್ದೋಡಿ ಪೋದಂ ಮರುಭೂಪನ್ ಮಾಳವನ್ ಮರ್ಗೀದನತಿ ಭಯದಿಂ ಗೂರ್ಜರನ್ ಗೂಡಗೊಂಡನ್. ಅಂದರೆ ಏರಿ ಬರುವ ಶತ್ರುವಿಗೆ ಕಡುಕೋಪಿಯಾದ ಶತ್ರುವೆನಿಸಿದವನು, ನಿಶ್ಚಯವಾಗಿ ಚೋಳರಾಜನ ಮದವನ್ನಡಗಿಸಿ ಗೋಳಾಡಿಸಿದವನು, ಅನಾಗರಿಕ ರಾಜರ ಗರ್ವವನ್ನು ಅಂಜಿಸಿದವನು, ಒಗ್ಗೂಡಿ ಬಂದವರಿಗೆ ಎದುರು ನಿಂತವನು, ಮಾಳ್ವರನ್ನು ಅತಿ ಭಯಾನಕವಾಗಿ ಧ್ವಂಸ ಮಾಡಿದವನು, ಗುರ್ಜರನ್ನು ಗೂಡು ಸೇರಿಕೊಳ್ಳುವಂತೆ ಮಾಡಿದವನು ಎಂದು ಗಂಗಾ ಪೆರ್ಮಾಡಿ ಎಂಬ ವೀರನ ವೀರಗಾಥೆಯನ್ನು ಶಾಸನ ಹೇಳುತ್ತದೆ. ಹೊಸ ಕಾವ್ಯಂ ಹೊಸ ಗೇಯಂ ಹೊಸ ವಾದ್ಯಂ ಹೊಸ ರಸಂ ಹೊಸ ವೃತ್ತಂ ಹೊಸ ವಸ್ತು ಹೊಸ ವಿಳಾಸಂ ಹೊಸ ದೆಸೆ ಸಮಂತು ಹೊಸ ಒಡಂಗಿಲೆಗೆಲ್ಲ. ಈ ಹೊಸ ಕಾವ್ಯ ಹೊಸ ಹಾಡು ಹೊಸ ವಾದ್ಯ ಹೊಸ ರಸ ಹೀಗೆ ಹೊಸ ಒಡಂಗಿಲೆ ಎಂಬ ಈ ಊರಲ್ಲಿ ಎಲ್ಲವೂ ಹೊಸದೆಂಬ ವಿಚಾರ ಗಮನಾರ್ಹವಾದುದಾಗಿದೆ. ಅಲ್ಲದೆ ದೇಮರಸನನ್ನು ಬಣ್ಣಿಸುವ ಪದ್ಯಗಳು ಸೊಗಸಾಗಿವೆ. ಈ ಊರ 120 ಮಹಾಜನರೊಳಗಿನ ದೇಮರಸ ಮಹಾಮಾತ್ಯನಾಗಿದ್ದನು. ರಾಜ್ಯಭಾರ ಅವನಿಗೆ ಹೊರಿಸಲಾಗಿತ್ತು. ವಿಟ ಚಕ್ರವರ್ತಿ ಎಂದು ಹೆಸರಾಗಿ ರಣರಂಗ ರಾಮನೆನಿಸಿದ್ದನು. ಸುಂದರನಾದ ಈ ಮಾನವ ಮನ್ಮಥನು ಮೇನಕೆ, ರಂಬೆ, ಊರ್ವಶಿ, ತಿಲೋತ್ತಮೆಯಂಥವರಿಗೆ ಸರಿದೊರೆಯಾದ ವೇಶ್ಯರ ಕಣ್ಣುಗಳಲ್ಲಿ ತನ್ನ ಹೆಸರನ್ನು ತೆಲುಗು, ತಮಿಳು, ಕನ್ನಡ ಮತ್ತು ನಾಗರ ಲಿಪಿಗಳಲ್ಲಿ ಬರೆದನು ಎಂದು ಶಾಸನದಲ್ಲಿ ವರ್ಣಿಸಲಾಗಿದೆ. ಇದೇ ಕಲ್ಲಲ್ಲಿ ಕ್ರಿಸ್ತಶಕ 1107ರ ಹೊಯ್ಸಳ ವಿಷ್ಣುವರ್ಧನನ ಸಂಗತಿಯನ್ನು ಉಲ್ಲೇಖಿಸುವ ಪದ್ಯವಿದೆ. ಇದನ್ನು ಆತನ ಕಾಲದಲ್ಲಿ ಈ ಶಾಸನದಲ್ಲಿ ಸೇರಿಸಿರಬೇಕು. ಭ್ರೂಭಂಗ ಮಾತ್ರದಿಂದಲೇ ತುಳುದೇಶ, ಉಚ್ಚಂಗಿ, ತಳವನಪುರ ಮೊದಲಾದ ಪ್ರದೇಶಗಳು ವಿಷ್ಣುವರ್ಧನನ ವಶವಾದವೆಂದು ಈ ಪದ್ಯ ತಿಳಿಸುತ್ತದೆ. ಮೆಚ್ಚಬೇಕಾದ ಸಂಗತಿ ಎಂದರೆ ಮೊದಲಿದ್ದ ಶಾಸನ ಪಾಠವನ್ನು ಇವರು ಹಾಳು ಮಾಡಿಲ್ಲ, ಖಾಲಿ ಜಾಗದಲ್ಲಿ ಇದನ್ನು ಸೇರಿಸಲಾಗಿದೆ. 6ನೇ ವಿಕ್ರಮಾದಿತ್ಯನ ಶಾಸನ, ಉದಯಾದಿತ್ಯನು ದೇಮರಸನ ಆದೇಶದಂತೆ ದೇವಸ್ಥಾನವನ್ನ ಪವಿತ್ರೀಕರಿಸಿದ ಎಂದು ತಿಳಿಸುತ್ತದೆ. ಇನ್ನು ಈ ದೇವಸ್ಥಾನದ ರಚನೆ ನೋಡುವುದಾದರೆ ಇದು ದ್ವಿಕೂಟ ರಚನೆ ಹೊಂದಿದೆ. ದೇವಾಲಯದ ಪ್ರಮುಖ ದ್ವಾರ ಪೂರ್ವಕ್ಕೆ ಮುಖ ಮಾಡಿದೆ, ಇನ್ನೊಂದು ದಕ್ಷಿಣದ ಕಡೆ ಇದೆ. ಈ ದೇವಾಲಯದ ಪ್ರಮುಖ ಗರ್ಭಗುಡಿಯಲ್ಲಿ ಶಿವನಿದ್ದರೆ ಉತ್ತರಕ್ಕಿರುವ ಗರ್ಭಗುಡಿಯಲ್ಲಿ ವಿಷ್ಣು ದೇವರಿದೆ. ಪ್ರಮುಖ ದೇಗುಲದ ಎದುರುಗಡೆ ಪುಟ್ಟ ಗುಡಿ ಇದ್ದು ಅದರ ಗರ್ಭಗುಡಿಯಲ್ಲಿ ಸೂರ್ಯದೇವನಿದ್ದರೆ ಮುಂದಿನ ಮಂಟಪದಲ್ಲಿ ಆ ಗರ್ಭಗುಡಿಗೆ ಎದುರಾಗಿ ನಂದಿ ವಿಗ್ರಹವು ಕಲ್ಲೇಶ್ವರನತ್ತ ಮುಖ ಮಾಡಿ ವಿರಾಜಮಾನನಾಗಿದ್ದಾನೆ. ಇಲ್ಲಿರುವ ಬಸವನು ಒಳಪಿನಿಂದ ಕೂಡಿದ ಕಪ್ಪು ಶಿಲೆಯಲ್ಲಿ ನಿರ್ಮಿತವಾಗಿದ್ದಾನೆ. ಬಲು ಸೊಗಸಾಗಿ ಎದ್ದು ಬರುವಂತಿದ್ದಾನೆ. ಗರ್ಭಗುಡಿಯ ಬಾಗಿಲ ಮೇಲೆ ಗಜಲಕ್ಷ್ಮಿಯ ಉಬ್ಬು ಚಿತ್ರವಿದೆ. ಬಾಗಿಲ ಎರಡೂ ಬದಿಗಳಲ್ಲಿ 4 ಅಲಂಕಾರಿಕ ಪಟ್ಟಿಗಳಿವೆ. ಸೂರ್ಯನಾರಾಯಣನ ಮೂರ್ತಿಯ ಕೆಳಗೆ ಆತನು ರಥದ ಮೇಲಿರುವನೆಂಬಂತೆ 7 ಕುದುರೆಗಳನ್ನು ಕೆತ್ತಲಾಗಿದೆ. ದೇವರ ಉಂಗುರ, ಆಭರಣ ಪ್ರತಿಯೊಂದು ಅಪೂರ್ವವಾದ ಕೆತ್ತನೆ. ಇದು ಮಂಟಪದ ಮೇಲ್ಛಾವಣೆ. ಇಲ್ಲಿನ ಕಂಬಗಳು ಕಣ್ಮನ ಸೆಳೆಯುತ್ತವೆ.
ಇನ್ನ ಕಲ್ಲೇಶ್ವರನತ್ತ ಹೊರಟರೆ ಬಾಗಿಲ ಬಳಿ ದ್ವಾರಪಾಲಕರ ದೇವ ದೇವತೆಗಳ ಚಿತ್ರಗಳು ಅಲಂಕಾರಿಕ ಪಟ್ಟಿಗಳು ಇಲ್ಲಿ ಸೊಗಸಾಗಿವೆ. ಬಾಗಿಲ ಮೇಲೆ ಗಜಲಕ್ಷ್ಮಿ ರಾರಾಜಿಸುತ್ತಾಳೆ. ಅದರ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರಗಳಿದ್ದು ಇದು ಶಿವಪ್ರಧಾನ ದೇವಾಲಯವಾದ ಕಾರಣ ಮಹೇಶ್ವರನನ್ನು ಪ್ರಧಾನವಾಗಿ ತೋರಿಸಲಾಗಿದೆ. ದೇವಾಲಯ ಒಳಗೆ ಹೊರಟರೆ ನಮಗೆ ಕಲ್ಲೇಶ್ವರನ ಗರ್ಭಗುಡಿ ಮುಂದೆ ನಂದಿ ಕಾಣಸಿಗುತ್ತಾನೆ. ಅಲ್ಲದೆ ಈ ಪ್ರಾಂಗಣದಲ್ಲಿ ಉಮಾಮಹೇಶ್ವರ ಮೂರ್ತಿ, ಭೈರವ, ಗಣೇಶ, ಸಪ್ತ ಮಾತೃಕೆಯರು ಮೊದಲಾದ ಮೂರ್ತಿಗಳು ಕಾಣಸಿಗುತ್ತವೆ. ಉಮಾಮಹೇಶ್ವರ ಮೂರ್ತಿಯ ಇಲ್ಲಿನ ಉಮಾದೇವಿ ಮೂರ್ತಿ, ತುರುಬು, ಅದರ ಕೆತ್ತನೆ, ಆಭರಣಗಳ ರಚನಾ ವಿನ್ಯಾಸ, ಮಹೇಶ್ವರನ ಕೇಶವಿನ್ಯಾಸ ಗಮನಿಸಲೇಬೇಕು. ಇಲ್ಲಿನ ವಿಷ್ಣು ದೇವರ ಮೂರ್ತಿ ವಿರೂಪಗೊಂಡ ಕಾರಣ ಪೂಜೆ ಸಲ್ಲಿಸುತ್ತಿಲ್ಲ, ಶಿವನಿಗೆ ಪೂಜೆ ನಡೆಯುತ್ತಿದೆ. ಸ್ಥಳೀಯವಾಗಿ ಈ ದೇವಾಲಯವನ್ನ ಕಲ್ಲೇಶ್ವರ, ಕಟ್ಟೆ ಬಸವೇಶ್ವರ ಎಂಬ ಹೆಸರುಗಳಿಂದ ಕರೆಯುವುದುಂಟು. ಇದು ದೇವಸ್ಥಾನದ ದಕ್ಷಿಣ ಬಾಗಿಲು. ಇಲ್ಲಿನ ಬಾಗಿಲುಗಳ ಬದಿಗಳಲ್ಲೂ ಅಲಂಕಾರಿಕ ಪಟ್ಟಿಗಳಿವೆ. ಕಂಬ, ದೇವದೇವತೆಯರ ಶಿಲ್ಪಗಳ ಕೆತ್ತನೆ ಅಮೋಘ ಎನಿಸುತ್ತವೆ. ಪ್ರಮುಖ ಗರ್ಭಗುಡಿಗೆ ಮಾತ್ರ ಶಿಖರ ಹೊಂದಿರುವ ಈ ದ್ವಿಕೂಟ ದೇವಾಲಯ ಚಾಲುಕ್ಯರ ಅಪೂರ್ವ ಕಲಾಕೃತಿ. ಇಲ್ಲಿನ ಪ್ರತಿಯೊಂದು ಶಿಲ್ಪಗಳು ಎದ್ದು ಬರುವಂತಿರುವ ಕೆತ್ತನೆಗಳು. ದೇವ ದೇವತೆಯರ ವಿಗ್ರಹಗಳು, ನಾಗ ನಾಗಿಣಿಯರ ಚಿತ್ತಾಕರ್ಷಕ ರಚನೆಗಳು, ಟ್ರಾನ್ಸ್ಪರೆಂಟ್ ರಚನೆಗಳು, ಆಭರಣಗಳ ಅಲಂಕಾರ ಮೊದಲಾದವುಗಳು ಬಲು ವಿಶೇಷವಾಗಿವೆ. ಹೀಗಾಗಿಯೇ ಕಲಾ ವಿಮರ್ಶಕರಾದ ಅಲೆಕ್ಸಾಂಡರ್ ರೀ ಅವರು Every detail of the carved work is as minutely finished as jewelry. ಅಂದರೆ ಕೆತ್ತನೆ ಕೆಲಸದ ಪ್ರತಿಯೊಂದು ವಿವರ ಆಭರಣ ರಚಿಸಿದಂತೆ ಸೂಕ್ಷ್ಮವಾಗಿ ಪೂರ್ಣಗೊಂಡಿದೆ ಎಂದಿದ್ದಾರೆ. ಕಲ್ಯಾಣಿ ಚಾಲುಕ್ಯರು ಕನ್ನಡ ನಾಡನ್ನು ಆಳಿದ ಹೆಮ್ಮೆಯ ದೊರೆಗಳು. ಇಂಥ ಅಪೂರ್ವ ದೊರೆಗಳ ಈ ಕಲಾಕೃತಿಯ ನಿರ್ಮಾಣಕ್ಕೆ ಶ್ರಮಿಸಿದಂಥ ನಿರ್ಮಾಪಕರಿಗೂ ಶ್ರಮಿಕರಿಗೂ ನಮ್ಮದೊಂದು ದೊಡ್ಡ ಸಲಾಮ್. ಇಂತಹ ಐತಿಹಾಸಿಕ ತಾಣಗಳನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರದ ಪ್ರಮುಖ ಸಂರಕ್ಷಣಾ ತಾಣಗಳ ಅಡಿಯಲ್ಲಿ ರಕ್ಷಣೆ ಮಾಡುತ್ತಿದ್ದಾರೆ. ನಾವು ನೀವೆಲ್ಲರೂ ಕೂಡ ಇಂತಹ ಐತಿಹಾಸಿಕ ಸಂಪತ್ತುಗಳನ್ನು ರಕ್ಷಿಸಿಕೊಂಡು ಹೋಗೋಣ. ಕೆರೆಯ ಪಕ್ಕದಲ್ಲಿ ನಿರ್ಮಿತವಾಗಿರುವ ಈ ಅಪೂರ್ವ ಕಲಾಕೃತಿಯ ಸಣ್ಣ ಸಣ್ಣ ಕುಸುರಿ ಕೆಲಸದಿಂದ ದೊಡ್ಡ ದೊಡ್ಡ ಕೆತ್ತನೆಗಳು ಅದ್ಭುತ ಎನಿಸುತ್ತವೆ. ನೋಡುಗರಿಗೆ ಹಬ್ಬದೂಟದಂತೆ. ಚಾಲುಕ್ಯ ಶೈಲಿಯ ಅನನ್ಯ ರಚನೆ ಇದು. ಕರ್ನಾಟಕದ ಪ್ರಮುಖ ಐತಿಹಾಸಿಕ ದೇವಾಲಯಗಳ ಪಟ್ಟಿಯಲ್ಲಿ ನಮ್ಮ ಹಿರೇಹಡಗಲಿಯ ಕಲ್ಲೇಶ್ವರನೂ ಇದ್ದಾನೆ. ಈ ಅಪೂರ್ವ ಕಲಾಕೃತಿಯನ್ನೊಮ್ಮೆ ನೋಡಬನ್ನಿ ಎಂದು ಹೇಳುತ್ತಾ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕನ್ನಡಾಂಬೆ.